ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಮುಂದೆ ನಿಮ್ಮ ಪ್ರೀತಿಯ ರಮೇಶ್ ಸರ್ ಒಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಸಾಧಿಸುವ ಛಲ ನಿಮ್ಮದಾಗಲಿ, ಅದನ್ನು ಪೂರೈಸೋ ಹಠ ನಮಗಿರಲಿ. ಸ್ನೇಹಿತರೆ, ಹಠಕ್ಕೆ ಬಿದ್ದವನು ಗೆಲ್ತಾನೆ, ಕೆಟ್ಟ ಚಟಕ್ಕೆ ಬಿದ್ದವನು ಸೋಲ್ತಾನೆ ಮತ್ತು ಸಾಯ್ತಾನೆ ಅನ್ನುವಂಥ ಸುಂದರವಾದಂಥ ನುಡಿಮುತ್ತನ್ನು ನಿಮಗೋಸ್ಕರ ಅರ್ಪಿಸ್ತಾ ಇವತ್ತಿನ ನಮ್ಮ ವಿಡಿಯೋಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಅಂದದ ಚಂದದ ನಾಡು, ಶ್ರೀಗಂಧದ ಬೀಡು ಕರ್ನಾಟಕ. ಇಂಥ ಕರ್ನಾಟಕವನ್ನಾಳಿದ ಪ್ರಮುಖ ಸಾಮ್ರಾಜ್ಯದ ಸ್ಥಾಪಕರುಗಳು ಮತ್ತು ಪ್ರಸಿದ್ಧ ದೊರೆಗಳ ಬಗ್ಗೆ ಇವತ್ತೊಂದು ಸಣ್ಣ ವಿಡಿಯೋ ನಿಮ್ಮ ಮುಂದೆ. ಮಾಹಿತಿ ಚಿಕ್ಕದಾದರೂ ಕೂಡ ನಿಮ್ಮ ಗೆಲುವಿನ ಕೆಲವು ಪ್ರಶ್ನೆಗಳಿಗೆ ಇದು ಆಧಾರವಾಗಬಲ್ಲದು. ಸ್ನೇಹಿತರೆ, ದಕ್ಷಿಣ ಭಾರತವನ್ನಾಳಿದ ಅತ್ಯಂತ ಪ್ರಮುಖವಾದಂಥ ಸಾಮ್ರಾಜ್ಯಗಳಲ್ಲಿ ಮೊದಲನೇ ಸಾಮ್ರಾಜ್ಯವೇ ಈ ಶಾತವಾಹನರು. ಈ ಶಾತವಾಹನರ ಸಾಮ್ರಾಜ್ಯ ಮಧ್ಯ ಭಾರತದಿಂದ ದಕ್ಷಿಣ ಭಾರತದವರೆಗೂ ಕೂಡ ಆಳ್ವಿಕೆಯನ್ನು ನಡೆಸಿದಂಥ ಸುಂದರವಾದ ಸಾಮ್ರಾಜ್ಯ. ಈ ಶಾತವಾಹನರ ಸಾಮ್ರಾಜ್ಯವು ಪೈಟಾನ್ ಅಥವಾ ಪ್ರತಿಷ್ಠಾನ ಮತ್ತು ಶ್ರೀಕಾಕುಲಂ ಅಂತಕ್ಕಂಥ ಕೇಂದ್ರಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದಂಥ ಬಹುಮುಖ್ಯವಾದ ಸಾಮ್ರಾಜ್ಯವೇ ಈ ಶಾತವಾಹನರು. ಈ ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕನೇ ಶ್ರೀಮುಖ. ಶ್ರೀಮುಖ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಇದಕ್ಕೊಂದು ಬಲಿಷ್ಠವಾದ ಬುನಾದಿಯನ್ನು ಹಾಕಿದ. ಆದರೆ ಇದೇ ಶಾತವಾಹನರು ವಂಶದ ಪ್ರಸಿದ್ಧ ದೊರೆಯೇ ಗೌತಮಿ ಪುತ್ರ ಶಾತಕರ್ಣಿ. ಈ ಗೌತಮಿ ಪುತ್ರ ಶಾತಕರ್ಣಿಗೆ ಒಂದು ಸಣ್ಣ ಬಿರುದಿದೆ, ಅದೇಯೇ ತ್ರೈ ಸಮುದ್ರ ತೋಯಾಪೀತ ವಾಹನ. ಅಂದರೆ ತನ್ನ ಸಾಮ್ರಾಜ್ಯ ಮೂರು ಸಮುದ್ರಗಳವರೆಗೂ ಕೂಡ ವಿಸ್ತರಿಸಿತ್ತು ಅಂತ ಕೆಲವರು ಹೇಳುತ್ತಾರೆ. ಮೂರು ಸಮುದ್ರಗಳ ನೀರನ್ನು ಕುಡಿದ ಕುದುರೆಗಳನ್ನು ಕಟ್ಟಿದ್ದ ಅಂತ. ಅದರ ಅರ್ಥ ಇಷ್ಟೇ, ಮೂರು ಸಮುದ್ರಗಳವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿದವನೇ ಶಾತವಾಹನರು. ಇಂಥ ಶಾತವಾಹನರ ನಂತರ ಈ ಕನ್ನಡದ ನೆಲವನ್ನು ಕರುನಾಡನ್ನು ಆಳಿದವರೇ ಕದಂಬರು. ಕದಂಬರ ವಂಶದ ಸ್ಥಾಪಕವೇ ಮಯೂರ ವರ್ಮ. ಇವನ ಕತೆ ನಿಮಗೆ ಗೊತ್ತಿದೆ, ಮಯೂರ ಶರ್ಮ ಮಯೂರ ವರ್ಮನಾಗ್ತಾನೆ. ಹಾಗೆಯೇ ಕಂಚಿಗೆ ಘಟಿಕ ಸ್ಥಾನಕ್ಕೆ ಹೋಗಿ ಅಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಶಿಕ್ಷಣವನ್ನು ಪಡಿಬೇಕು ಅಂತ ಹೋದಾಗ ಪಲ್ಲವರಿಂದ ಆದಂಥ ದೊಡ್ಡ ಅವಮಾನವನ್ನು ಸಹಿಸಿಕೊಳ್ಳದ ಆ ಬ್ರಾಹ್ಮಣ ಅವತ್ತೇ ಕ್ಷತ್ರಿಯ ವಿದ್ಯೆಯನ್ನು ಅಲಂಕರಿಸ್ತಾನೆ. ಒಂದು ಕಡೆ ಹೇಳ್ತಾರೆ, ದರ್ಬೆಯನ್ನು ಹಿಡಿಯುವ ಕೈ ಕತ್ತಿಯನ್ನಾಲಂಘಿಸಿತ್ತು ಅಂತ. ಈ ಥರ ಒಬ್ಬ ಬ್ರಾಹ್ಮಣ ಶರ್ಮ ಮುಂದೆ ವರ್ಮನಾಗ್ತಾನೆ. ಅದೇ ಮಯೂರ ವರ್ಮ ಕನ್ನಡದ ಮೊಟ್ಟ ಮೊದಲ ಕನ್ನಡ ರಾಜಮನೆತನ, ಕದಂಬರ ವಂಶದ ಸ್ಥಾಪಕ ದೊರೆ. ಇಂಥ ಕದಂಬ ವಂಶವನ್ನು ಆಳಿದಂಥ ಅನೇಕ ಪ್ರಸಿದ್ಧ ದೊರೆಗಳ ಸಾಮ್ರಾಜ್ಯಗಳಿವೆ. ಅನೇಕ ಪ್ರಸಿದ್ಧ ದೊರೆಗಳು ಈ ಸಾಮ್ರಾಜ್ಯವನ್ನು ಆಳ್ತಾರೆ. ಅದರಲ್ಲಿ ಪ್ರಮುಖನಾದವನೇ ಕಾಕುಸ್ತವರ್ಮ. ಕಾಕುಸ್ತವರ್ಮ ಮತ್ತು ಶಾಂತಿವರ್ಮ ಈ ವಂಶದ ಪ್ರಸಿದ್ಧ ದೊರೆಗಳು. ಕಾಕುಸ್ತವರ್ಮನ ಕಾಲದಲ್ಲಿ ರಚನೆಯಾದಂಥ ಅತಿ ಮುಖ್ಯ ಶಿಲಾಶಾಸನವೇ ಹಲ್ಮಿಡಿ ಶಾಸನ. ಇಂಥ ಹಲ್ಮಿಡಿ ಶಾಸನವನ್ನು ನಿರ್ಮಾಣ ಮಾಡಿದವರೇ ಕಾಕುಸ್ತವರ್ಮ. ಆ ನಂತರ ಶಾಂತಿವರ್ಮ ಈ ವಂಶದ ಪ್ರಸಿದ್ಧನಾದ ದೊರೆಗಳಲ್ಲಿ ಇವನೂ ಕೂಡ ಒಬ್ಬ ಅಂತ ಹೇಳ್ಬೋದು. ಇಂಥ ಕನ್ನಡದ ಮನೆತನವನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಕಾಕುಸ್ತವರ್ಮ ಮತ್ತು ಶಾಂತಿವರ್ಮನಿಗೆ ಸಲ್ಲತ್ತೆ. ಅದಾದ ನಂತರ ನಾವು ನೋಡಬೇಕಾದಂಥ ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದರೆ ಗಂಗರು. ಈ ಗಂಗರು ವಂಶದವನ್ನು ಸ್ಥಾಪನೆ ಮಾಡಿದವನೇ ದಡಿಗ ಮತ್ತು ಮಾಧವ. ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಸಾಮ್ರಾಜ್ಯ, ಬಹು ದೀರ್ಘಕಾಲ ಕನ್ನಡ ನಾಡನ್ನಾಳಿದಂಥ ಸಾಮ್ರಾಜ್ಯವೇ ಈ ಗಂಗರು. ಈ ಗಂಗರು ವಂಶದ ಪ್ರಸಿದ್ಧ ದೊರೆಯೇ ದುರ್ವಿನೀತ ಮತ್ತು ಶ್ರೀಪುರುಷ. ಈ ದುರ್ವಿನೀತ ಮತ್ತು ಶ್ರೀಪುರುಷನ ಕಾಲದಲ್ಲಿ ಗಂಗರಾಜಮನೆತನ ಸಾಹಿತ್ಯ, ಸಂಸ್ಕೃತಿ, ಕಲೆ, ಇನ್ನೂ ಅನೇಕ ರೀತಿಗಳಲ್ಲಿ ಸಾಮ್ರಾಜ್ಯ ಅತ್ಯಂತ ಪ್ರಬಲವಾದ ಸ್ಥಿತಿಗೆ ಬಂದಿತ್ತು. ಅದಾದ ನಂತರ ದಕ್ಷಿಣ ಭಾರತದಲ್ಲೇ ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನು ಮೊದಲ ಬಾರಿಗೆ ನಿರ್ಮಾಣ ಮಾಡಿದವರೇ ಬಾದಾಮಿಯ ಚಾಲುಕ್ಯರು. ಬಾದಾಮಿಯ ಚಾಲುಕ್ಯರ ಈ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದ ಕಂಚಿಯವರೆಗೆ ಸಾಮ್ರಾಜ್ಯ ವಿಸ್ತರಿಸಿತ್ತು. ಉತ್ತರದಲ್ಲಿ ಆಳುತ್ತಿದ್ದ ಹರ್ಷವರ್ಧನನನ್ನು ಸೋಲಿಸಿ ಇಡೀ ಭಾರತವನ್ನೊಮ್ಮೆ ಏಕಚಕ್ರಾಧಿಪತ್ಯಕ್ಕೆ ಅಳವಡಿಸಿದ ಒಂದು ದೊಡ್ಡ ಸಾಮ್ರಾಜ್ಯವೇ ಈ ಬಾದಾಮಿ ಚಾಲುಕ್ಯರು.
ಇಂಥ ಬಾದಾಮಿ ಚಾಲುಕ್ಯರ ವಂಶದ ಸ್ಥಾಪಕ ದೊರೆಯೇ ಜಯಸಿಂಹ. ನಾನು ಹೇಳದಂಥ ಅತ್ಯಂತ ಅಷ್ಟೊಂದು ಪ್ರಬಲವಾಗಿ ಹೋರಾಟ ಮಾಡಿದ ಅಂಥ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯೇ ಇಮ್ಮಡಿ ಪುಲಕೇಶಿ. ಇಂಥ ಇಮ್ಮಡಿ ಪುಲಕೇಶಿ ಈ ಸಾಮ್ರಾಜ್ಯದ ಪ್ರಬಲ ಹೋರಾಟಗಾರ. ಅದಾದ ನಂತರ ಬಂದದ್ದೇ ರಾಷ್ಟ್ರಕೂಟರ ಸಾಮ್ರಾಜ್ಯ. ಈ ರಾಷ್ಟ್ರಕೂಟರ ವಂಶದ ಸ್ಥಾಪಕ ದೊರೆಯೇ ದಂತಿ ದುರ್ಗ. ಇಂಥ ದಂತಿ ದುರ್ಗ ಪ್ರಬಲನಾಗಿ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಬಾದಾಮಿ ಚಾಲುಕ್ಯರ ಅವನತಿಯನ್ನು ಈತ ಸಹಿಸದೆ ಮುಂದೆ ಆ ಸಾಮ್ರಾಜ್ಯವನ್ನು ಮೂಲೆಗೊತ್ತಿ ತಾನೇ ಪ್ರಬಲವಾದಂಥ ಆಡಳಿತವನ್ನು ನಿರ್ಮಾಣ ಮಾಡ್ತಾನೆ. ಅವನೇ ರಾಷ್ಟ್ರಕೂಟರ ದೊರೆ ದಂತಿ ದುರ್ಗ. ಇಂಥ ರಾಷ್ಟ್ರಕೂಟರ ದೊರೆಗಳಲ್ಲಿ ಅತ್ಯಂತ ಪ್ರಸಿದ್ಧನಾದಂಥ ದೊರೆಯೇ ಅಮೋಘವರ್ಷನ್ ನೃಪತುಂಗ, ಧ್ರುವ, ಮೂರನೇ ಗೋವಿಂದ. ಹಾಗಾಗಿ ಇವರೆಲ್ಲರೂ ಕೂಡ ರಾಷ್ಟ್ರಕೂಟ ವಂಶವನ್ನು ಅತ್ಯಂತ ಪ್ರಬಲ ಸ್ಥಿತಿಗೆ ತರ್ತಾರೆ. ಈ ಅಮೋಘವರ್ಷನ್ ನೃಪತುಂಗನ ಆಸ್ಥಾನಕ್ಕೆ ಬಂದವನೇ ಸುಲೈಮಾನ್. ಅಂಥ ಸುಲೈಮಾನ್ನ ಒಂದು ಭೇಟಿಯಲ್ಲಿ ಹೇಳ್ತಾನೆ, ನಾನು ಪ್ರಪಂಚದ ನಾಲ್ಕು ಪ್ರಮುಖ ಸಾಮ್ರಾಜ್ಯಗಳನ್ನು ಎಣಿಸಿದರೆ ಅದರಲ್ಲಿ ಈ ರಾಷ್ಟ್ರಕೂಟರ ಸಾಮ್ರಾಜ್ಯವು ಒಂದು ಅಂತ ಹೇಳಬೇಕಾದರೆ ಈ ಅಮೋಘವರ್ಷನ್ ನೃಪತುಂಗನ ಅತ್ಯಂತ ಪ್ರಬಲ ಸಾಧನೆಗಳು ನಮ್ಮ ಕಣ್ಣ ಮುಂದೆ ಬರ್ತವೆ. ಅದಾದ ನಂತರ ಇಡೀ ಕರ್ನಾಟಕವನ್ನಾಳದ ಮತ್ತೊಂದು ಪ್ರಬಲವಾದ ರಾಜಮನೆತನವೇ ಕಲ್ಯಾಣಿ ಚಾಲುಕ್ಯರು. ಇಂಥ ಕಲ್ಯಾಣದ ಚಾಲುಕ್ಯರು ಕಲ್ಯಾಣವನ್ನು ರಾಜಮನೆತನವನ್ನಾಗಿ ನಿರ್ಮಾಣ ಮಾಡಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದವರೇ ಈ ಕಲ್ಯಾಣ ಚಾಲುಕ್ಯರು. ಈ ಕಲ್ಯಾಣ ಚಾಲುಕ್ಯರ ಒಂದು ಸ್ಥಾಪಕ ದೊರೆಯೇ ಎರಡನೇ ತೈಲಪ್ಪ. ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ನಂತರ ಅವರನ್ನ ಮೂಲೆಗೊತ್ತಿ ಪ್ರಬಲ ಸ್ವಾತಂತ್ರ್ಯ ದೊರೆಯಾಗಿ ಆಳ್ವಿಕೆ ಮಾಡಿದವನೇ ಎರಡನೇ ತೈಲಪ್ಪ. ಇಂಥ ಎರಡನೇ ತೈಲಪ್ಪ ಕಲ್ಯಾಣಿ ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಇಂಥ ಕಲ್ಯಾಣ ಚಾಲುಕ್ಯರ ವಂಶದ ಪ್ರಸಿದ್ಧ ದೊರೆಯೇ ಆರನೇ ವಿಕ್ರಮಾದಿತ್ಯ. ಇಂಥ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ರಚನೆಗೊಂಡಂಥ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಶಕೆಯೇ ವಿಕ್ರಮ ಶಕೆ. 1076 ಜಾರಿಗೆ ಬಂದ ಈ ಶಕೆಯನ್ನು ಸ್ಥಾಪನೆ ಮಾಡಿದವನೇ ಆರನೇ ವಿಕ್ರಮಾದಿತ್ಯ. ಈ ಆರನೇ ವಿಕ್ರಮಾದಿತ್ಯ ಅತ್ಯಂತ ಪ್ರಬಲನಾಗಿರ್ತಕ್ಕಂಥ ದೊರೆಯೂ ಹೌದು. ಈತ ಕೂಡ ಆಳ್ವಿಕೆಯಲ್ಲಿದ್ದಾಗ ಹೊಯ್ಸಳರಲ್ಲಿ ವಿಷ್ಣುವರ್ಧನ ಕೂಡ ಆ ಕಾಲದಲ್ಲಿ ಆಳ್ತಾ ಇದ್ದ. ಹಾಗಾಗಿ ಉತ್ತರ ಕರ್ನಾಟಕವನ್ನು ಕಲ್ಯಾಣಿ ಚಾಲುಕ್ಯರು ಆಳ್ತಾ ಇದ್ದರೆ ಅದೇ ಸಮಯಕ್ಕೆ ದಕ್ಷಿಣ ಕರ್ನಾಟಕವನ್ನು ಆಳ್ತಾ ಇದ್ದಂಥ ಪ್ರಬಲ ರಾಜಮನೆತನವೇ ಹೊಯ್ಸಳರು. ಹೊಯ್ಸಳರು ಈ ವಂಶದ ಒಂದು ಪ್ರಬಲವಾಗಿರ್ತಕ್ಕಂತಹ ನಾಯಕರುಗಳನ್ನು ಕೊಟ್ಟಂಥ ನಾಡಿದು. ಹಾಗಾಗಿ ಹೊಯ್ಸಳರು ಕೂಡ ಅಷ್ಟೇ ದಕ್ಷಿಣ ಕರ್ನಾಟಕವನ್ನಾಳಿದ ಪ್ರಬಲ ರಾಜಮನೆತನಗಳಲ್ಲಿ ಇದು ಕೂಡ ಒಂದು. ಈ ಹೊಯ್ಸಳರ ಒಂದು ವಂಶದ ಸ್ಥಾಪಕನೇ ಸಳ. ಈ ಸಳನಿಂದ ಪ್ರಾರಂಭಗೊಂಡಂಥ ಈ ರಾಜಮನೆತನ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಆಡಳಿತವನ್ನು ನೀಡುತ್ತೆ. ಹಾಸನದ ಸುತ್ತಮುತ್ತ ಹರಿತಕ್ಕಂಥ ಪ್ರಬಲವಾದಂಥ ಮತ್ತು ಪ್ರಮುಖವಾದ ನದಿಯೇ ಯುಗಚಿ. ಈ ಯುಗಚಿ ನದಿಯ ತೀರಗಳಲ್ಲಿ ಇದ್ದಂಥ ಬಹು ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳ ಮೇಲೇ ಬೇಲೂರು ಹಳೆಬೀಡುಗಳನ್ನು ಸ್ಥಾಪಿಸಿ ಅಲ್ಲಿ ಪ್ರಬಲವಾದ ರಾಜಮನೆತನವನ್ನು ಕಟ್ಟಿ ಬೆಳೆಸಿದವರೇ ಹೊಯ್ಸಳರು. ಇಂತಹ ಹೊಯ್ಸಳರ ವಂಶದ ಪ್ರಸಿದ್ಧ ದೊರೆಯೇ ವಿಷ್ಣುವರ್ಧನ. ಇಂಥ ವಿಷ್ಣುವರ್ಧನ ಅತ್ಯಂತ ಪ್ರಮುಖನಾಗಿರ್ತಕ್ಕಂಥ ರಾಜನಾಗಿದ್ದಾನೆ. ದ್ರಾವಿಡ ಶೈಲಿ, ವೇಸರ ಶೈಲಿ, ನಾಗರ ಶೈಲಿ ಈ ಎಲ್ಲ ಶೈಲಿಗಳು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪ್ರಬಲಗೊಂಡರೂ ಕೂಡ ಅಂಥ ವೇಸರ ಶೈಲಿಯನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿದ ಕೀರ್ತಿ ಹೊಯ್ಸಳರಿಗೆ ಸಲ್ಲತ್ತೆ. ಹೊಯ್ಸಳರು ವೇಸರ ಶೈಲಿಗಳನ್ನು ಅತ್ಯಂತ ಅಭಿವೃದ್ಧಿಪಡಿಸ್ತಾರೆ. ಯಾವಾಗ ಮೂರನೇ ಬಲ್ಲಾಳನ ನಂತರ ಹೊಯ್ಸಳ ಸಾಮ್ರಾಜ್ಯ ಅವನತಿಯತ್ತ ಸಾಕ್ತೋ ಹಾಗೆ ನಾಲ್ಕನೇ ಬಲ್ಲಾಳನ ಕಾಲದಲ್ಲೇ ಈ ಸಾಮ್ರಾಜ್ಯಕ್ಕೆ ಅವನತಿ ತಪ್ಪತ್ತೆ. ಅಲ್ಲಿಂದ ಮುಂದೆ ಅಧಿಕಾರಕ್ಕೆ ಬಂದವರೇ ವಿಜಯನಗರ. ಕರ್ನಾಟಕವನ್ನು ಅತಿ ದೊಡ್ಡ ಏಕಚಕ್ರಾಧಿಪತ್ಯಕ್ಕೆ ಮತ್ತೊಮ್ಮೆ ಅಳವಡಿಸಿದ ಕೀರ್ತಿ ವಿಜಯನಗರದ ವಂಶದ ದೊರೆಗಳಿಗೆ ಸಲ್ಲತ್ತೆ. ಈ ವಿಜಯನಗರದ ವಂಶದ ದೊರೆಗಳ ಸ್ಥಾಪಕರೇ ಆ ಕಾಲದಲ್ಲಿ ಇದ್ದಂಥ ಪ್ರಮುಖರಾಗಿರ್ತಕ್ಕಂಥ ಸಂಗಮನ ಮಕ್ಕಳು, ಅದರಲ್ಲಿ ಹರಿಹರ ಮತ್ತು ಬುಕ್ಕರಾಯ. ಹರಿಹರ, ಬುಕ್ಕರಾಯ, ಮುದ್ದಣ್ಣ, ಮಾರಪ್ಪ, ಕಂಪಣ ಇವರೆಲ್ಲ ಸಂಗಮನ ಮಕ್ಕಳೇ. ಆದರೆ ಸ್ಥಾಪಕ ದೊರೆ ಹರಿಹರ ಮತ್ತು ಬುಕ್ಕರಾಯ. ಇವರಿಂದ ಸ್ಥಾಪನೆಗೊಂಡಂಥ ಈ ವಿಜಯನಗರ ಮುಂದೆ ನಾಲ್ಕು ರಾಜಮನೆತನಗಳಾಳ್ತವೆ: ಸಂಗಮ, ಸಾಳುವ, ತುಳುವ, ಅರಬೀಡು. ಅದರಲ್ಲಿ ತುಳುವ ವಂಶದ ಪ್ರಸಿದ್ಧ ದೊರೆಯೇ ಶ್ರೀಕೃಷ್ಣದೇವರಾಯ.
ಅಂತ ಶ್ರೀಕೃಷ್ಣ ದೇವರಾಯ ಆಳಿದಂಥ ವಿಜಯನಗರದ ಕಾಲ ಅತ್ಯಂತ ಭವ್ಯತೆಯನ್ನು ಕಂಡಿತ್ತು. ಆದರೆ ದುರಾದೃಷ್ಟವಶಾತ್ ಅರವೀಡು ವಂಶದ ಆಳ್ವಿಕೆಯ ಸಂದರ್ಭದಲ್ಲಿ ಈ ವಂಶ ಅವನತಿಯಾಗತ್ತೆ. ಕಾರಣ ಈ ಹಿಂದೆ ಆಳ್ವಿಕೆ ಮಾಡಿದಂತಹ ತುಳು ವಂಶದ ಮತ್ತೊಬ್ಬ ಅಳಿಯ ರಾಮರಾಯನ ಕಾಲದಲ್ಲಿ ನಡೆದಂಥ ಅತಿ ಘೋರವಾದ ಕದನವೇ ಈ ತಾಳಿಕೋಟೆ ಯುದ್ಧ. ಇಂಥ ತಾಳಿಕೋಟೆ ಯುದ್ಧದ ಸಮಯದಲ್ಲೇ ಈ ಸಾಮ್ರಾಜ್ಯ ಅವನತಿಯನ್ನು ಕಾಣುತ್ತೆ. ಯಾವಾಗ ವಿಜಯನಗರದ ಅರಸರು ಇಲ್ಲಿ ಆಳ್ವಿಕೆಯನ್ನು ಮಾಡಿ ನಂತರ ಅವನತಿಯಾಯಿತೋ, ನಂತರ ಈ ಸಾಮ್ರಾಜ್ಯವನ್ನು ಪ್ರಬಲ ಮಟ್ಟಕ್ಕೆ ತಂದವರೇ ಮೈಸೂರು ಒಡೆಯರ್. ಇಂಥ ಮೈಸೂರು ಒಡೆಯರ್ ಆ ಕಾಲದಲ್ಲೇ ಸ್ಥಾಪನೆಯಾಗಿದ್ದಂತಹ ಒಂದು ರಾಜಮನೆತನ. ಈ ವಂಶದ ಸ್ಥಾಪಕರೇ ವಿಜಯ ಮತ್ತು ಕೃಷ್ಣ. ಕೆಲವು ಕಡೆ ಎದುರಾಯ ಅಂತಿರುತ್ತೆ, ಅದೂ ಸರಿನೇ. ಹಾಗಾಗಿ ವಿಜಯ ಮತ್ತು ಕೃಷ್ಣ ಈ ವಂಶದ ಪ್ರಮುಖ ಸ್ಥಾಪಕರು. ಅದಾದ ನಂತರ ಮೈಸೂರು ಒಡೆಯರ್ ಸಾಮ್ರಾಜ್ಯ ಭಾರತ ಸ್ವತಂತ್ರ ಬರುವವರೆಗೂ ಕೂಡ 1947 ಕೂಡ ಆಡಳಿತವನ್ನು ಮಾಡುತ್ತೆ. ಆದರೆ ಅತಿ ಹೆಚ್ಚು ನೆನಪಿಟ್ಟುಕೊಳ್ಳುವ ಮೈಸೂರು ಒಡೆಯರ ವಂಶದ ಪ್ರಸಿದ್ಧ ದೊರೆಯೇ ನಾಲ್ವಡಿ ಕೃಷ್ಣರ ದೇವರಾಯ ಒಡೆಯರ್. ನಾಲ್ವಡಿ ಕೃಷ್ಣದೇವರಾಜ ಒಡೆಯರ್ ಕಾಲದಲ್ಲೇ ಅನೇಕ ದಿವಾನರುಗಳು, ಅಂದರೆ ಸರ್ರಂ ವಿಶ್ವೇಶ್ವರನಯ್ಯಂತಹ ಪ್ರಬಲ ದಿವಾನರುಗಳು, ಈ ಕಾಲದಲ್ಲಿ ಮಿರ್ಜಾ ಇಸ್ಮಾಯಿಲ್ನಂಥ ದಿವಾನರುಗಳು ಈ ಕನ್ನಡ ನಾಡಿಗೆ ನೀಡಿದ ಕೀರ್ತಿ ಅತ್ಯಂತ ಪ್ರಬಲವಾಗಿದೆ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲವನ್ನೇ ಆಧುನಿಕ ಮೈಸೂರಿನ ಒಂದು ಪ್ರಥಮ ಪ್ರವರ್ತಕ ಅಂತಲೂ ಕೂಡ ರಾಜ ಒಡೆಯರಿಗೆ ಕರೀತಾರೆ, ಚಿಕ್ಕದೇವರಾಜ ಒಡೆಯರಿಗೆ ಕರೀತಾರೆ. ಆದರೆ ಇಡೀ ಆಧುನಿಕ ಮೈಸೂರನ್ನು ನಿರ್ಮಾಣ ಮಾಡಿದ ಕೀರ್ತಿ ಮಾತ್ರ ನಾಲ್ವಡಿ ಕೃಷ್ಣದೇವರಾಯ ಒಡೆಯರವರಿಗೆ ಸಲ್ಲತ್ತೆ. ಇಂಥ ಪ್ರಬಲವಾದ ಒಡೆಯರ ಮನೆತನ ಕೊನೆಯದಾಗಿ 1947 ನಂತರ ಈ ಕರ್ನಾಟಕ ರಾಜ್ಯ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಹೋರಾಟ ನಡೆಸಿ ಮೈಸೂರು ಚಲೋ ಚಳುವಳಿಯನ್ನು ನಡೆಸೋದ್ರ ಮೂಲಕ ಕನ್ನಡದ ರಾಜಮನೆತನದ ಆಡಳಿತಕ್ಕೆ ಒಂದು ಕೊನೆ ಎಳೆಯುತ್ತೆ. ಆ ನಂತರ ಕರ್ನಾಟಕ ಎನ್ನುವ ಒಂದು ಹೊಸ ರಾಜ್ಯದ ನಿರ್ಮಾಣ ಆಗಿದ್ದು ಜನತಾ ಇಂದ ಆಯ್ಕೆಯಾಗಿ ಬಂದಂಥ ಜನಪ್ರತಿನಿಧಿಗಳ ಒಂದು ದೊಡ್ಡ ಸರ್ಕಾರದ ನಿರ್ಮಾಣ ಆಯಿತು. ಅಂಥ ದೊಡ್ಡ ಸರ್ಕಾರದ ನಿರ್ಮಾಣಕ್ಕೆ ಅವತ್ತು ಕೆಸಿ ರೆಡ್ಡಿಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗುವುದರ ಮೂಲಕ ರಾಜಪ್ರಭುತ್ವಗಳ ಆಡಳಿತ ಕೊನೆಯಾಗುತ್ತೆ. ಇದಿಷ್ಟು ಸ್ನೇಹಿತರೆ ಕರ್ನಾಟಕವನ್ನು ಆಳಿದಂಥ ಅತ್ಯಂತ ಪ್ರಮುಖ ರಾಜಮನೆತನಗಳ ಒಂದು ಸಣ್ಣ ಕಿರುನೋಟವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಲೈಕ್ ಆಗ್ಬೋದು, ಲೈಕ್ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೂ ಈ ವಿಡಿಯೋಕ್ಕೆ ಒಂದು ಥಮ್ಸ್ ಅಪ್ ಕೊಡೋದ್ರ ಮೂಲಕ ನಮ್ಮ ಕನ್ನಡ ನಾಡಿಗೆ ನಿಮ್ಮದು ಒಂದು ರೀತಿಯ ಕೊಡುಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.